ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮಣಿ ಫಾರ್ಮ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾವು ಡ್ರ್ಯಾಗನ್ ಫ್ರೂಟ್ ತೋಟದಲ್ಲಿದ್ದೀವಿ. ಇದು ಹೊಸಟ್ಟಿ ಗ್ರಾಮ ಅಂತೇಳಿ, ಚಿತ್ರದುರ್ಗ ಜಿಲ್ಲೆ. ಯಾರು ಡ್ರ್ಯಾಗನ್ ಫ್ರೂಟು ಯಾರು ಹಾಕ್ಬೇಕಂತಿದ್ದೀರ, ಹಾಗೆ ಬೆಳಿಬೇಕಂತಿದ್ದೀರಿ, ಜೊತೆಗೆ ಈಗ ಬೆಳೆದಿರೋರು ಇದ್ದೀರಿ, ಅವ್ರಿಗೆ ನೋಡಿ ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಬರಣಿ ಫಾರ್ಮ್ ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತೇಳಿದ್ರೆ, ಡ್ರ್ಯಾಗನ್ ಫ್ರೂಟ್ನ ನಾವು ಬೈ ಮಾಡ್ತಿದ್ದೀವಿ, ಬಟ್ ನಾವು ಕೊಟ್ಟಿರೋದು ಬೈ ಮಾಡೋದಂತಲ್ಲ, ಬಟ್ ಎಲ್ಲರದ್ದು ಕೂಡ ಬೈ ಮಾಡ್ತಾ ಇದ್ದೀವಿ. ಇವಲದ ರೈತರು ಕೂಡ ಇಲ್ಲೇ ಇದ್ದಾರೆ ನೋಡಿ, ಹಾಗೆ ಕೂಡ ಬಯರ್ ಬಂದಿದ್ದಾರೆ. ಇವತ್ತು ಇನ್ನೊಂದು 4-5 ದಿನದಲ್ಲಿ ಇದು ಕಟ್ಟಾಗತ್ತೆ. ಸೊ ಇವತ್ತು ಅವರಿಂದನೇ ಕೇಳೋಣ. ರೈತರು ಕೂಡ ಇಲ್ಲೇ ಇದ್ದಾರೆ. ಸರ್, ನಿಮ್ಮ ಹೆಸರು? ಹನುಮಂತಪ್ಪ ಸರ್. ಹನುಮಂತಪ್ಪ, ಓಕೆ ಸರ್. ಇದು ಎಷ್ಟು ವರ್ಷ ಆಯಿತು ಈಗ ಹಾಕಿ? ಸರ್, ಈಗ 2 ವರ್ಷ ಆಯ್ತು ಸರ್. ಓಕೆ, ಇದು 2 ವರ್ಷ. ಈಗ ಲಾಸ್ಟ್ ಇಯರ್ ಎಷ್ಟು ಕುಯ್ದ್ರಿ ಸರ್? ಈ ವರ್ಷ ಎಷ್ಟು ಕುಯ್ದಿರಾ ಈಗ ಟೋಟಲ್? ಓಕೆ, ಈ ವರ್ಷ 7 ಟನ್ ಕಟ್ ಮಾಡಿದ್ವಿ. 7 ವರ್ಷ, 7 ಟನ್ ವರೆಗೂ ಆದಾಯ ಇದೆ. ಓಕೆ, ಇನ್ನೊಂದು 3 ಟನ್ ಸಿಗುತ್ತೆ ಸರ್. ಇದು ಕಾಯೆಲ್ಲ ತುಂಬ ಚೆನ್ನಾಗಿ ಸೈಜ್ ಆಗಿದೆ, ಬಟ್ ಇದು ಹಾಕ್ಲಿಕ್ಕೆ ಏನು ಉಪಯೋಗಿಸಿದ್ರಿ? ಯಾವ ಥರ ರೈತರಿಗೆ ಯಾವ ಥರ ರೆಫರ್? ರಾಸಾಯನಿಕ ನಾವೇ ತಯಾರು ಮಾಡಿ ಕೊಡ್ತದೆ ಸರ್. ಹೌದ್ರಾ? ಅಂದ್ರೆ ಇದು ನಷ್ಟ ಏನಿಲ್ವಲ್ಲ ಸರ್, ಈಗ ರೈತರು ಬೆಳಿಬೋದಲ್ವಾ? ಎಲ್ಲ ಬೆಳೆಗಿನ ಹೋಲಿಸ್ಕೊಂಡ್ರೆ ಇದೇ ಉತ್ತಮ ಸರ್. ಹಾಂ ಹಾಂ ಹಾಂ. ಈ ವರ್ಷ ಎಷ್ಟು ಆದಾಯ ಎಕ್ಸ್ಪೆಕ್ಟ್ ಮಾಡ್ತೀರಿ ಇದರಿಂದ? ಎಕ್ಸ್ಪೆಕ್ಟ್ ಮಾಡ್ತೀರಿ. ಓಕೆ, ಹಂಗೆ ಈ ವರ್ಷ ನೀವು ಹಾಕಿರೋಂಥ ಬಂಡವಾಳ ಅಂತ ನಿಮಗೆ ರಿಟರ್ನ್ ಆಗಿದೆಯಾ? 6 ಲಕ್ಷ ಬಂದಿದೆ ಸರ್. ಓಕೆ, ಇನ್ನೊಂದು 3 ಟನ್ ಹಣ್ಣು ಇದೆ. ಹಾಂ, ಬರುತ್ತೆ, ಒಂದು 10 ಲಕ್ಷ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಹಾಂ 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 ಹಾಂ. ಓಕೆ ಸರ್, ಹಾಗೆ ಈಗ ಬೆಳಿಬೇಕಂದ್ರೆ ರೈತರಿಗೆ ಏನು ಹೇಳ್ತೀರಿ ಮಾಹಿತಿ? ಸರ್, ಅಡಿಕೆ, ದಾಳಿಂಬೆ, ಪಪ್ಪಾಯಿ ಎಲ್ಲ ಬೆಳೆ ಹೋಲಿಸ್ಕೊಂಡ್ರೆ ಇದೇ ಉತ್ತಮ, ಯಾಕಂದ್ರೆ ಒಂದು ಕ್ಯಾನ್ ಔಷಧಿನೂ ಹೊಡೆದಿಲ್ಲ ನಾವು. ಹಾಂ 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 ಹಾಂ. ಮೇನ್ ಇರೋದು ಅದು, ಎಲ್ಲ ಬೆಳೆಗಳು ಔಷಧಿಯಲ್ಲೇ ಹುಟ್ಟಿ ಬೆಳೀತಾವೆ. ಹ್ಞೂ ಹ್ಞೂ ಹ್ಞೂ. ಇದು ಔಷಧಿ ಕ್ಯಾನೆ ಹೊಡೆದಿಲ್ಲ, ಸುಣ್ಣ ಬಿಟ್ಟರೆ ಬೇಸಿಗೆ ಹೊಡೆದಿರೋದು ಸ್ವಲ್ಪ, ಮತ್ತೊಂದು ಕ್ಯಾನ್ ಔಷಧಿನೂ ಹೊಡೆದಿಲ್ಲ. ಅತಿಯಾಗಿ ತಲೆನೂ ಕೆಡಿಸ್ಕೊಂಡಿಲ್ಲ ನಾವು ಔಷಧಿ ಬಗ್ಗೆ, ಅದು ಎಷ್ಟು ಬರುತ್ತಾ ಬರಲಿ ಅಂತ ಔಷಧಿನೇ ಕ್ಯಾನೆ ಹಾಕಿಲ್ಲ. ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ದನ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ಮಣ್ಣು ಗಿಣ ಒಳ್ಳೆ ಮಣ್ಣೆಲ್ಲ ಮಿಕ್ಸ್ ಮಾಡಿ, ಒಂದು ಡಿಸೆಂಬರ್ ತಿಂಗಳಲ್ಲಿ ಒಂದೊಂದು ಪುಟ್ಟಿ ಒಂದೊಂದು ಗಿಡಕ್ಕೆ ಕೊಟ್ಟು ಅಲ್ಲಿಂದ ನೀರು ಮೇಂಟೆನನ್ಸ್ ಮಾಡ್ಕೊಂಡು ಹೋದ್ರೆ ಸಾಕು. ಓಕೆ ಸರ್, ಥ್ಯಾಂಕ್ ಯು.